ಕಲಾವಿದರ ಸಂಘದಲ್ಲಿ ಇವತ್ತು ಹೋಮ ನಡೀತಿದ್ದು ಇಂಡಸ್ಟ್ರಿ ಏಳಿಗೆಗಾಗಿ. ಈ ಒಂದು ಪೂಜೆನಲ್ಲಿ ಪ್ರೇಮ್ ದಂಪತಿ ಭಾಗಿಯಾಗಿದ್ದರು, ಸಂಕಲ್ಪವನ್ನು ಕೂಡ ಪಡೆದಿದ್ದಾರೆ. ಈ ಬಗ್ಗೆ ಮಾತಾಡ್ಸೋಣ ಸರ್. ನಮಸ್ತೆ ಸರ್. ಇಂಡಸ್ಟ್ರಿ ಒಳಿತಿಗಾಗಿ ಈ ಥರದೊಂದು ಪೂಜೆ ಇಟ್ಟಿರೋದು ಒಂದೊಳ್ಳೆ ಶುಭ ಸೂಚನೆ ಅಂತಲೇ ಹೇಳ್ಬೋದು. ಸೊ ಈ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಸಂಕಲ್ಪ ಪಡೆದಿದ್ದೀರಿ. ಸೊ ಎಷ್ಟು ಖುಷಿ ಇದೆ ಸರ್ ಈ ಒಂದು ಪೂಜೆನಲ್ಲಿ ಭಾಗಿಯಾಗಿರ್ಬೋದು? ತುಂಬ ಖುಷಿ ಇದೆ. ಏನಂದರೆ ಕಲಾವಿದರೆಲ್ಲ ಒಟ್ಟಿಗೆ ಒಂದು ಕಡೆ ಸೇರಿನೇ ಸುಮಾರು ವರ್ಷಗಳಾಗೋಯ್ತು. ಸೊ ಈ ಒಂದು ಪೂಜೆ ನೆಪದಲ್ಲಾದರೂ ಎಲ್ಲರೂ ಸೇರ್ತೀವಿ ಅನ್ನೋದು ಒಂದು ಕಡೆ, ಮತ್ತು ಎಲ್ರಿಗೂ ಒಂದು ಭಗವಂತನ ಆಶೀರ್ವಾದ ಸಿಗುತ್ತೆ, ಒಳ್ಳೆಯದಾಗುತ್ತೆ ಅನ್ನೋದು ಮತ್ತೊಂದು ಕಡೆ. ಸೊ ಈ ಎಲ್ಲ ಒಂದು ಕಾರಣದಿಂದ ಎಲ್ಲ ಹಿರಿಯರೆಲ್ಲ ಸೇರಿ ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಕಲಾವಿದರಿಗೂ ಟೋಟಲ್ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅಂತ ನಾನು ಸಹ ಆಶಿಸ್ತೇನೆ. ಸರ್, ಈ ಹೋಮದಿಂದ ಒಂದು ಇಂಡಸ್ಟ್ರಿ ಒಂದು ಒಗ್ಗಟ್ಟಾಗಲಿ ಅಥವಾ ಒಳಿತಾಗಲಿ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ ಸರ್? 100% ಆಗೇ ಆಗುತ್ತೆ. ಈಗ ಯಾರ ನಂಬದೇ ಇದ್ರು, ನಿಮ್ಮ ತಂದೆ ತಾಯಿನ ನೀವು ನಂಬೇ ನಂಬ್ತೀರಲ್ವ? ಯಾಕೆ ನಂಬ್ತೀರಾ? ಅವ್ರು ಏನೇ ಮಾಡಿದ್ರು ಮಕ್ಕಳಿಗೆ ಒಳ್ಳೇದು ಬಯಸ್ತಾರೆ ಅನ್ನೋ ಒಂದು ಒಳ್ಳೆ ಕಾರಣದಿಂದ. ಹಾಗೆಯೇ ದೇವ್ರನ್ನೂ ಸಹ, ಅವನು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ, ನಮ್ಮ ಕಷ್ಟದಲ್ಲಿ ನಮ್ಮ ಜೊತೇಲಿ ಇರ್ತಾನೆ, ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ನಾವು ನಂಬೇ ನಂಬ್ತೀವಿ. ಸರ್, ಇಂಡಸ್ಟ್ರಿನಲ್ಲಿ ಒಂದಷ್ಟು ಸಿನಿಮಾಗಳು ಬಂದ ನಂತರದಲ್ಲಿ ಒಂದೊಳ್ಳೆ ಹಾದಿನಲ್ಲಿ ಹೋಗ್ತಾ ಇದೆ, ಒಂದೊಳ್ಳೆ ಸಕ್ಸಸ್ಫುಲ್ ಜರ್ನಿ ಇದೆ ಅಂತ ಅಂದ್ಕೊಂಡಿದ್ದು. ಬಟ್ ಅದಾದ ನಂತರದಲ್ಲಿ ಒಂದು ಕಡೆ ವಕ್ರದೃಷ್ಟಿ ಬಿದ್ದಿದೆ ಇಂಡಸ್ಟ್ರಿ ಮೇಲೆ, ಅಂದರೆ ಬ್ಯಾಕ್ ಟು ಬ್ಯಾಕ್ ಕೆಟ್ಟ ಸುದ್ದಿಗಳನ್ನ ಕೇಳ್ತಾ ಬರ್ತಿದೆ ಅನಿಸಿದೆ ಸರ್, ಆ ಥರ ಎಲ್ಲೋ ಒಂದು ಕಡೆ ಕೆಟ್ಕೊಂಡು ಬಿದ್ದಿದೆ ಇಂಡಸ್ಟ್ರಿ ಮೇಲೆ ಅಂತ? ಅದೆಲ್ಲ ನಾನು ಹೇಳೋದಕ್ಕೋಗಲ್ಲ. ಸಿ, ಮನುಷ್ಯ ಅಂದಮೇಲೆ ಒಂದು ಲೈಫಲ್ಲಿ ಒಳ್ಳೇದು ಆಗ್ತಾಯಿರುತ್ತೆ, ಕೆಟ್ಟದ್ದು ಆಗ್ತಾಯಿರುತ್ತೆ. ನಾವು ಕೆಟ್ಟದ್ರ ಬಗ್ಗೆ ಹೆಚ್ಚಿಗೆ ಫೋಕಸ್ ಮಾಡಿದ್ರೆ ಒಳ್ಳೇದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಆ ಕಷ್ಟ ಅನ್ನೋದಾಗಲಿ ಯಾವತ್ತೂ ಇರೋದಿಲ್ಲ, ಅದು ಶಾಶ್ವತವಾಗಿರೋದಿಲ್ಲ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಅದಕ್ಕೆ ಹೆದರಬಾರ್ದು. ಸೊ ಆ ಕಷ್ಟಗಳು ತುಂಬ ದೊಡ್ಡ ಮಟ್ಟದಲ್ಲಿ ಬರದೇ ಇರಲಿ ಅಂತ ಭಗವಂತನ ನಾವು ಪೂಜೆ ಮಾಡೋದು. ಸೊ ಅದನ್ನೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದು ಕೆಟ್ಟ ದೃಷ್ಟಿಗಳಾಗಲಿ, ಕೆಟ್ಟ ಶಕ್ತಿಗಳ ಆಕ್ರಮಣ ಆಗಲಿ, ಯಾವುದು ಕೆಟ್ಟದ್ದು ಕನ್ನಡ ಚಿತ್ರರಂಗದ ಮೇಲೆ ಬೀಳದೇ ಇರಲಿ, ಕಾಪಾಡು ಭಗವಂತ. ಸರ್, ಕಲಾವಿದರ ಸಂಘದಲ್ಲಿ ಇಂಥದ್ದೊಂದು ಪೂಜೆ ಇಟ್ಕೊಂಡಿರೋದು ಸಾಕಷ್ಟು ಆರಂಭದಲ್ಲಿ ಸಾಕಷ್ಟು ವಿರೋಧಗಳನ್ನೇ ಎದುರಿಸ್ತು. ಸೊ ಬೇಕಾ ಬೇಡವಾ ಅಂತ ನಿಮ್ಮ ಅನಿಸಿಕೆ ಏನು ಸರ್ ಆ ವಿಚಾರದಲ್ಲಿ? ಸರ್, ವಿರೋಧಗಳು ಮಾಡೋದಕ್ಕೆ ಮಾಡಬೇಕು ಸರ್. ಯಾವ್ಯಾವುದಕ್ಕೂ ವಿರೋಧ ಮಾಡ್ತೀವಿ ಅಂದರೆ ಅದಕ್ಕೆ ಅರ್ಥ ಇಲ್ಲ ಸರ್. ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಫಸ್ಟ್ ಉದ್ದೇಶ? ಇದರಿಂದ ಯಾರ್ದಾದ್ರು ಸ್ವಾರ್ಥ ಇದೆಯಾ? ಇಲ್ವಲ್ಲ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ತಾ ಇದ್ದೀವಿ. ಸೊ ಮಾಡೋಣ. ಫಸ್ಟ್ ನಾವೇನೇ ವಿಚಾರ ಇರ್ಬೋದು, ವಾದ ಇರ್ಬೋದು, ವಿವಾದ ಇರ್ಬೋದು, ಚರ್ಚೆಗಳಿರ್ಬೋದು, ಏನೇ ಇರ್ಬೋದು, ಬಟ್ ಮೊದಲು ಭಗವಂತನೊಂದು ಆಶೀರ್ವಾದ ಬೇಕಲ್ವಾ? ಆಶೀರ್ವಾದ ತೊಗೊಂಡು ಆಮೇಲೆ ಮುಂದುವರಿಯೋಣ. ಅಷ್ಟು ವರ್ಷದಿಂದ ಇಲ್ಲದಂಥ ಈ ಥರದೊಂದು ಪೂಜೆ ಹೋಮ ಇದೆಲ್ಲ ಈಗ ಯಾಕೆ ಅಂತ ಅಂದ್ಬಿಟ್ಟು ಒಂದಷ್ಟು ಪ್ರಶ್ನೆ. ನೀವಾಗಲಿ, ನಾವಾಗಲಿ, ಯಾರೇ ಆಗಲಿ, ಈ ಕ್ವೆಶನ್ ನಾನು ನಿಮಗೆ ಕೇಳಿದಾಗ ನೀವು ಹೇಳೋದು ಒಂದೇ ಮಾತು, ನಾನು ಹೇಳೋದು ಒಂದೇ ಮಾತು, ಟೈಮ್ ಬರಬೇಕು ಅಂತ. ಆ ಒಳ್ಳೆ ಟೈಮಿಗೆ ಬಂದಿದೆ, ಎಲ್ಲನೂ ಒಳ್ಳೇದಾಗುತ್ತೆ. ಸರ್, ಮತ್ತೊಂದು ಕಡೆ ಒಂದಷ್ಟು ತಿಂಗಳಿಂದ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಥವಾ ಗೆಲ್ತಾ ಇಲ್ಲ ಅಂತ ಒಂದು ಮಾತಿತ್ತು. ಈಗ ಭೀಮಾ, ಈಗ ಬರ್ತಿರುವಂಥ ಕೃಷ್ಣ ಪ್ರಣಯ ಸಖ್ಯ, ಎಲ್ಲ ಒಂದಷ್ಟು ಸಿನಿಮಾಗಳು ಒಂದು ಭರವಸೆ ಕೊಟ್ಟಿದೆ, ಇನ್ನಾದರೂ ಇಂಡಸ್ಟ್ರಿ ಒಂದೊಳ್ಳೆ ಗೆಲುವಿನತ್ತ ಹೋಗುತ್ತೆ ಅಂತ ಅನಿಸ್ತಾ ಇದೆ ಸರ್? ನೀವೇ ಹೇಳ್ತಾ ಇದ್ದೀರಲ್ಲ, ಅದರಲ್ಲಿ 2 ಸಿನಿಮಾ ಬರ್ತಾ ಇದೆ, ಎಲ್ಲ ಒಳ್ಳೇದಾಗಿದೆ, ಒಂದಷ್ಟು ಸಿನಿಮಾಗಳು ಎಕ್ಸ್ಪೆಕ್ಟೇಷನ್ ಇರುವಂಥ ಸಿನಿಮಾಗಳು ಬರ್ತಾ ಇದೆ. ಸೊ ಥಿಯೇಟರ್ಗೆ ಜನಗಳು ಬರ್ತಾ ಇದ್ದಾರೆ, ಶುಭ ಸೂಚನೆ. ಇದು ಹೀಗೆ ಕಂಟಿನ್ಯೂ ಆಗಲಿ, ಯಾವತ್ತು ಕನ್ನಡ ಚಿತ್ರರಂಗ ಯಶಸ್ಸಿನ ಪರಾಕಾಷ್ಠೆಯಲ್ಲಿ ಇರಲಿ ಅಂತ ಭಗವಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್, ಒಂದೊಳ್ಳೆ ಶುಭ ಸೂಚನೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಪ್ರೇಮ ರೋಮ್ ಮಾತು, ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆ ಲೋಕೇಶ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.